ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನಮಸ್ತೆ ಗೆಳೆಯರೇ ತಮ್ಮೆಲ್ಲರಿಗೂ ವಿಆರ್ಎಸ್ ಕನ್ನಡ ಟಿವಿಗೆ ಆತ್ಮೀಯವಾದ ಸ್ವಾಗತ ಶಶಿಕುಮಾರ್ ಕನ್ನಡ ಚಲನಚಿತ್ರರಂಗದ ಸುರದ್ರೂಪಿ ಹಾಗೂ ಜನಪ್ರಿಯ ನಾಯಕ ನಟ ತಮ್ಮ ಅದ್ಭುತ ಅಭಿನಯ ಹಾಗೂ ನೃತ್ಯ ಕಲೆಯಿಂದ 90ರ ದಶಕದಲ್ಲಿ ಬಹುಬೇಡಿಕೆಯ ನಟ 31 ವರ್ಷಗಳ ವೃತ್ತಿ ಜೀವನದಲ್ಲಿ ಇವರು ನಾಯಕ ನಟರಾಗಿ ರಾಜಕೀಯ ನಾಯಕರಾಗಿ ತಮ್ಮದೇ ಆದ ಸ್ಥಾನವನ್ನು ರೂಪಿಸಿಕೊಂಡಿದ್ದಾರೆ ಇಂತಹ ಅದ್ಭುತ ಕಲಾವಿದ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಅವರ ಜೀವನ ರಾಜಕೀಯ ಹಾಗೂ ಚಿತ್ರರಂಗದ ಸಾಧನೆಯ ಪರಿಚಯವೇ ಇಂದಿನ ವಿಶೇಷ ಸಂಚಿಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಿರಂತರ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ ಮನಸೇ ವಯಸೇ ಮನಸೇ ವಯಸೇ ಕಲ್ಯಾಣ ವೈಭೋಗ ನನ್ನ ನಿನ್ನ ಕಣ್ಣಿಗೆ ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ ಶಶಿಕುಮಾರ್ ಅವರು 1965 ಡಿಸೆಂಬರ್ 2ರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಂದೆ ಪ್ರಕಾಶ್ ನಾಯಕ್ ತಾಯಿ ರಾಜೇಶ್ವರಿ ರವರು ಇವರ ಪೂರ್ಣ ಹೆಸರು ಶಶಿಕುಮಾರ್ ನಾಯಕ್ ಇವರಿಗೆ ಇಬ್ಬರು ಸಹೋದರಿಯರಿದ್ದಾರೆ ಶಶಿಕುಮಾರ್ ಅವರ ಬಾಲ್ಯ ಹಾಗೂ ಶಿಕ್ಷಣವೆಲ್ಲವೂ ಬೆಂಗಳೂರಿನಲ್ಲಿ ನಡೆಯಿತು ಸರಸ್ವತಿ ಎಂಬುವರನ್ನು ಶಶಿಕುಮಾರ್ ಅವರು 1993 ಜೂನ್ 11ರಂದು ವಿವಾಹವಾದರು ಇವರಿಗೆ ಮುದ್ದಾದ ಇಬ್ಬರು ಮಕ್ಕಳಿದ್ದಾರೆ ಐಶ್ವರ್ಯ ಹಾಗೂ ಅಕ್ಷಿತ್ ಐಶ್ವರ್ಯರವರು ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಗ ಅಕ್ಷಿತ್ ರವರು ಸೀತಾಯಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪರಿಚಯವಾಗಲು ಸಿದ್ಧವಾಗಿದ್ದಾರೆ ಶಶಿಕುಮಾರ್ ಅವರು 1989ರಲ್ಲಿ ಚಿರಂಜೀವಿ ಸುಧಾಕರ ಚಿತ್ರದ ಮೂಲಕ ಖಳನಾಯಕನಾಗಿ ಚಿತ್ರರಂಗವನ್ನು ಪ್ರವೇಶಿಸಿದರು ನಂತರ ಪೊಲೀಸನ ಹೆಂಡತಿ ಚಿತ್ರದ ಮೂಲಕ ಪರಿಪೂರ್ಣ ನಾಯಕ ನಟರಾದರು ಮುಂದೆ ಸಾಲು ಸಾಲು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ನಾಯಕ ನಟರಾದರು ತಮ್ಮ ಅದ್ಭುತ ಅಭಿನಯ ಹಾಗೂ ನೃತ್ಯ ಕಲೆಯಿಂದ ಕನ್ನಡ ಚಿತ್ರರಸಿಕರ ಮನಗೆಲ್ಲುವಲ್ಲಿ ಯಶಸ್ವಿಯಾದ ಶಶಿಕುಮಾರ್ ಅವರು 90ರ ದಶಕದ ಬಹುಬೇಡಿಕೆಯ ನಟರಾಗಿದ್ದರು ಅಭಿಮಾನಿಗಳಿಂದ ಸುಪ್ರೀಂ ಸ್ಟಾರ್ ಎಂದು ಕರೆಸಿಕೊಂಡು ಗೌರವಿಸಲ್ಪಟ್ಟಿದ್ದಾರೆ ಶಶಿಕುಮಾರ್ ಮತ್ತು ಮಾಲಾಶ್ರೀ ಜೋಡಿಯು 90ರ ದಶಕದ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲಿ ಒಂದಾಗಿತ್ತು ಇವರಿಬ್ಬರು ಸೇರಿ 10ಕ್ಕೂ ಹೆಚ್ಚು ಯಶಸ್ವಿ ಚಿತ್ರಗಳಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕರಾದ ಸಾಯಿ ಪ್ರಕಾಶ್ ರವರ ನಿರ್ದೇಶನದಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ ಕೀರ್ತಿ ಶಶಿಕುಮಾರ್ ಅವರಿಗೆ ಸಲ್ಲುತ್ತದೆ ಹಾಗೂ ಕನ್ನಡದ ಜನಪ್ರಿಯ ನಾಯಕ ನಟರಾದ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಶ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನವರಸ ನಾಯಕ ಜಗ್ಗೇಶ್ ಹಾಗೂ ರಮೇಶ್ ರವರೊಂದಿಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಒಬ್ಬ ಸ್ನೇಹಜೀವಿ ನಟರಾಗಿದ್ದಾರೆ ಶಶಿಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಚಿರಂಜೀವಿ ಸುಧಾಕರ ಯುದ್ಧಕಾಂಡ ರಾಣಿ ಮಹಾರಾಣಿ ಪೊಲೀಸನ ಹೆಂಡತಿ ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್ ಕಲ್ಯಾಣ ರೇಖೆ ಕೊಲ್ಲೂರು ಕಾಳ ಶೃಂಗಾರ ರಾಜ ಮುದ್ದಿನ ಮಾವ ಬಾನನ್ನ ಪ್ರೀತಿಸು ಆತ್ಮಬಂಧನ ದೋಣಿ ಸಾಗಲಿ ಮುತ್ತಣ್ಣ ಮೃತ್ಯುಂಜಯ ತುಂಬಿದ ಮನೆ ಕುಂತಿಪುತ್ರ ಹಬ್ಬ ಯಾರಿಗೆ ಸಾಲತ್ತೆ ಸಂಬಳ ಸ್ನೇಹಲೋಕ ಯಜಮಾನ ಸಾಹುಕಾರ ಪಾಂಡವರು
ಸಂಗೊಳ್ಳಿ ರಾಯಣ್ಣ ಹಾಗೂ ಕುರುಕ್ಷೇತ್ರ ಚಿತ್ರ ಸೇರಿದಂತೆ ಸುಮಾರು 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ಅದ್ಭುತ ಅಭಿನಯವನ್ನು ನೀಡಿ ಕನ್ನಡ ಚಿತ್ರರಸಿಕರ ಮನಸ್ಸನ್ನು ರಂಜಿಸಿದ್ದಾರೆ. 90ರ ದಶಕದಲ್ಲಿ ಯಶಸ್ವಿ ನಾಯಕ ನಟರಾಗಿದ್ದ ಶಶಿಕುಮಾರ್ ಅವರ ಜೀವನದಲ್ಲಿ ಯಾರು ಊಹಿಸಲಾರದಂತಹ ದುರ್ಘಟನೆಯೊಂದು ನಡೆಯಿತು. ಅದು 1998 ಜುಲೈ 31ರಂದು ಶಶಿಕುಮಾರ್ ಅವರು ಚಿತ್ರೀಕರಣವನ್ನು ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದಾಗ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಅವರು ಚಲಿಸುತ್ತಿದ್ದ ಕಾರು ರಸ್ತೆಯ ಅಪಘಾತಕ್ಕೆ ಒಳಗಾಯಿತು. ಈ ಅಪಘಾತದ ತೀವ್ರತೆಯು ಶಶಿಕುಮಾರ್ ಅವರ ಮುಖವು ರಕ್ತಸಿಕ್ತವಾಗಿ ಗಂಭೀರವಾದ ಸ್ಥಿತಿಗೆ ಒಳಗಾದರು ಹಾಗೂ ಅವರ ಕಾರಿನ ಮುಂದಿನ ಭಾಗವು ಸಂಪೂರ್ಣವಾಗಿ ಹಾನಿಯಾಯಿತು. ಈ ಅಪಘಾತ ನಡೆದ ತಕ್ಷಣ ಅಲ್ಲಿ ನೆರೆದಿದ್ದ ಸ್ಥಳೀಯರು ಇವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಅವರ ಕುಟುಂಬದವರಿಗೆ ಸುದ್ದಿ ಮುಟ್ಟಿಸಿದರು. ಸತತ 8 ಗಂಟೆಗಳ ಕಾಲ ಚಿಕಿತ್ಸೆಯನ್ನು ನೀಡಿ ಶಶಿಕುಮಾರ್ ಅವರನ್ನು ಉಳಿಸಿಕೊಳ್ಳಲಾಯಿತು. ಈ ಘಟನೆಯಿಂದ ಅವರ ಕುಟುಂಬದವರು, ಆಪ್ತರು ಹಾಗೂ ಅಭಿಮಾನಿಗಳು ಅತ್ಯಂತ ದುಃಖಿತರಾದರು. ಈ ದುರ್ಘಟನೆ ನಡೆದ ನಂತರ ಶಶಿಕುಮಾರ್ ಅವರ ಕುಟುಂಬದವರು ಅವರ ಮನೆಯಲ್ಲಿ ಯಾವುದೇ ಒಂದು ಫೋಟೋ ಹಾಗೂ ಕನ್ನಡಿಯನ್ನು ಇಟ್ಟಿರಲಿಲ್ಲ. ಕಾರಣ, ಶಶಿಕುಮಾರ್ ಅವರ ಮುಖವು ಸಂಪೂರ್ಣವಾಗಿ ಬದಲಾಗಿತ್ತು. ಅವರ ಹಳೆಯ ಮುಖವನ್ನು ನೋಡಿ ಶಶಿಕುಮಾರ್ ಅವರು ನೊಂದುಕೊಳ್ಳಬಾರದೆಂದು ಈ ನಿರ್ಣಯವನ್ನು ಅವರ ಕುಟುಂಬದವರು ತೆಗೆದುಕೊಂಡಿದ್ದರು. ಈ ಘಟನೆ ನಡೆದ ನಂತರ ಶಶಿಕುಮಾರ್ ಅವರಿಗೆ ಯಾವುದೇ ಒಂದು ಚಿತ್ರದಲ್ಲಿ ಅಭಿನಯಿಸಲು ಅವಕಾಶವೂ ಸಿಗಲಿಲ್ಲ. ಕೇವಲ 10,000 ರೂಪಾಯಿಗಳಿಗೆ ತಮ್ಮ ಆಪ್ತ ಹಾಗೂ ಸ್ನೇಹಿತರ ಬಳಿ ಕೈಚಾಚಿಸಿದರು. ಅಂತಹ ಸಂದಿಗ್ಧ ಪರಿಸ್ಥಿತಿಗೆ ಶಶಿಕುಮಾರ್ ಅವರು ಸಿಲುಕಿಕೊಂಡಿದ್ದರು. ಮುಂದೆ ಕನ್ನಡದ ಖ್ಯಾತ ನಿರ್ದೇಶಕ ದಿವಂಗತ ಡಿ ರಾಜೇಂದ್ರ ಬಾಬುರವರು ಹಬ್ಬ ಚಿತ್ರದಲ್ಲಿ ಅಭಿನಯಿಸುವಂತೆ ಕೇಳಿಕೊಂಡು ಇವರಿಗೆ ಹಬ್ಬ ಚಿತ್ರದಲ್ಲಿ ಅಭಿನಯಿಸುವಂತೆ ಅವಕಾಶವನ್ನು ನೀಡಿದರು. ಹಬ್ಬ ಚಿತ್ರವು ಶಶಿಕುಮಾರ್ ಅವರ ಚಿತ್ರ ಜೀವನದ ಪುನರ್ಜೀವನದ ಚಿತ್ರವಾಗಿದೆ. 90ರ ದಶಕದಲ್ಲಿ ಕನ್ನಡ ಚಲನಚಿತ್ರರಂಗದ ಯಶಸ್ವಿ ನಾಯಕ ನಟರಾಗಿದ್ದ ಶಶಿಕುಮಾರ್ ಅವರು ತಮ್ಮ ಆಪ್ತ ಸ್ನೇಹಿತರು ಹಾಗೂ ಅಭಿಮಾನಿಗಳ ಮನವಿಯಿಂದ ಜೆಡಿಯು ಪಕ್ಷವನ್ನು ಸೇರಿ ರಾಜಕೀಯ ರಂಗವನ್ನು ಪ್ರವೇಶಿಸಿದರು. 1999ರ ಲೋಕಸಭಾ ಚುನಾವಣೆಗೆ ಜೆಡಿಯು ಪಕ್ಷದಿಂದ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಚುನಾಯಿತರಾಗಿ ಭಾರತದ ಸಂಸತ್ತನ್ನು ಪ್ರವೇಶಿಸಿದರು. ಸತತ 5 ವರ್ಷಗಳ ಕಾಲ ಸಂಸದರಾಗಿ ಶಶಿಕುಮಾರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ನಂತರ 2005ರಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರಿಕೊಂಡರು. 2006ರಲ್ಲಿ ಜೆಡಿಎಸ್ ಪಕ್ಷದಿಂದ ಹೊರಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗೆ ಯಾವುದೇ ಒಬ್ಬ ಗಾಡ್ಫಾದರ್ ಇಲ್ಲದೆ ತಮ್ಮ ಸ್ವಂತ ಪ್ರತಿಭೆಯಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಯಶಸ್ವಿ ನಾಯಕ ನಟರಾಗಿದ್ದ ಶಶಿಕುಮಾರ್ ಅವರು ಕಳೆದ 3 ದಶಕಗಳಿಂದ ಜನಪ್ರಿಯ ನಾಯಕ ನಟರಾಗಿ, ರಾಜಕೀಯ ನಾಯಕರಾಗಿ ತಮ್ಮದೇ ಆದ ಸ್ಥಾನವನ್ನು ಗಳಿಸಿದ್ದಾರೆ. ಅಭಿಮಾನಿಗಳಿಂದ ಸುಪ್ರೀಂ ಸ್ಟಾರ್ ಎಂದು ಗೌರವಿಸಲ್ಪಟ್ಟಿರುವ ಶಶಿಕುಮಾರ್ ಅವರು ಕನ್ನಡ ಚಿತ್ರರಸಿಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಹೀಗೆ 100ರ ಕಾಲ ಸುಖವಾಗಿ ಬಾಳಲಿ, ಅವರ ಮುಂದಿನ ಎಲ್ಲ ಕನಸುಗಳು ನನಸಾಗಲಿ. ಇವರ ಮಗ ಅಕ್ಷಿತ್ ಶಶಿಕುಮಾರ್ ಅವರನ್ನು ಸೀತಾಯಣ ಚಿತ್ರದ ಮೂಲಕ ನಾಯಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಲು ಉತ್ಸುಕರಾಗಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಶುಭವಾಗಲಿ ಹಾಗೂ ಶಶಿಕುಮಾರ್ ಅವರ ಮುಂದಿನ ಎಲ್ಲ ಚಿತ್ರಗಳು ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಇಂದಿನ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಚಂದಕ್ಕಿಂತ ಚಂದ ನೀನು, ಅಂದಕ್ಕಿಂತ ಅಂದ ನೀನು.
ತಂದೆ.